ರಂಗೇರಿದ ಅಖಾಡ ಬಳ್ಳಾರಿಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಗಣಿನಾಡಲ್ಲಿ ಧೂಳೆಬ್ಬಿಸೋರು ಯಾರು ಸೋಲೋದ್ಯಾರು ವಿಧಾನಸಭಾ ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ರಾಜ್ಯ ರಾಜಕಾರಣ ರಂಗೇರಿದೆ ಅಧಿಕಾರದ ಗದ್ದುಗೆ ಮೇಲೆ ಕಣ್ಣಿಟ್ಟಿರೋ ಜೆಡಿಎಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿವೆ ಅದರಲ್ಲೂ ಈ ಬಾರಿ ಬಳ್ಳಾರಿ ಮೇಲೆ ಮೂರು ಪಕ್ಷಗಳು ಕಣ್ಣಿಟ್ಟಿದ್ದು ಜಿಲ್ಲೆಯಲ್ಲಿ ಪ್ರಾಬಲ್ಯ ಮೆರೆಯೋಕೆ ರಣತಂತ್ರ ರೂಪಿಸುತ್ತಿವೆ ಆದರೆ ಇಷ್ಟು ದಿನ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನೇರ ನೇರ ಸ್ಪರ್ಧೆಗೆ ಸಾಕ್ಷಿಯಾಗಿದ್ದ ಬಳ್ಳಾರಿ ರಾಜಕೀಯ ಚಿತ್ರಣ ಸದ್ಯ ರೆಡ್ಡಿ ಹೊಸ ಪಕ್ಷ ಕೆಆರ್ಪಿಪಿ ಎಂಟ್ರಿಯಿಂದ ಸಂಪೂರ್ಣ ಬದಲಾಗಿದೆ ಕಲ್ಯಾಣದಲ್ಲಿ ಕಮಾಲ್ ಮಾಡುತ್ತಾ ರೆಡ್ಡಿ ಹೊಸ ಪಕ್ಷ ಮಾಜಿ ಸಚಿವ ಗಣಿಧಣಿ ಜನಾರ್ದನ ರೆಡ್ಡಿಗೆ ಈ ಬಾರಿಯ ಚುನಾವಣೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ ಬಿಜೆಪಿಯಿಂದ ಸಿಡಿದೆದ್ದು ಹೊರಬಂದಿರೋ ರೆಡ್ಡಿ ಕೆಆರ್ಪಿಪಿ ಪಕ್ಷ ಕಟ್ಟಿ ಮೂರು ಪಕ್ಷಗಳಿಗೂ ಸವಾಲೆಸೆದಿದ್ದಾರೆ ಗಂಗಾವತಿಯಿಂದ ರೆಡ್ಡಿ ಹಾಗೂ ಬಳ್ಳಾರಿ ನಗರದಿಂದ ಪತ್ನಿ ಅರುಣಾ ಲಕ್ಷ್ಮಿ ಕಣಕ್ಕಿಳಿಯುತ್ತಿದ್ದು ಜೊತೆಗೆ ರಾಜ್ಯಾದ್ಯಂತ ಕೆಆರ್ಪಿಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ರೆಡ್ಡಿ ಪ್ಲಾನ್ ಮಾಡುತ್ತಿದ್ದಾರೆ ತಾವು ಹಾಗೂ ತಮ್ಮ ಪತ್ನಿ ಗೆಲ್ಲುವುದರೊಂದಿಗೆ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಸವಾಲು ರೆಡ್ಡಿಗೆ ಎದುರಾಗಿದೆ ರಾಜ್ಯಾದ್ಯಂತ ಅಲ್ಲದಿದ್ರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ರೆಡ್ಡಿ ಪಕ್ಷ ಕಮಾಲ್ ಮಾಡಲೇಬೇಕಿದ್ದು ಇಲ್ಲವಾದಲ್ಲಿ 10ರಲ್ಲಿ ಒಂದಂತೆ ರೆಡ್ಡಿ ಪಕ್ಷವು ಆಗಲಿದೆ ಜೊತೆಗೆ ರಾಜಕೀಯ ರೀಎಂಟ್ರಿ ನಿರೀಕ್ಷೆಯಲ್ಲಿರೋ ರೆಡ್ಡಿಗೆ ಭಾರಿ ಹೊಡೆತ ಬೀಳಲಿದೆ ಬಳ್ಳಾರಿ ನಗರದಲ್ಲಿ ಸೊಸೆ ಮಾವನ ನಡುವೆ ಫೈಟ್ ಇನ್ನು ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಕೆಆರ್ಪಿಪಿ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣ ಕಣಕ್ಕಿಳಿಯುತ್ತಿದ್ದು ಬಿಜೆಪಿಯಿಂದ ಬಹುತೇಕ ಹಾಲಿ ಶಾಸಕ ಸೋಮಶೇಖರ ರೆಡ್ಡಿ ಸ್ಪರ್ಧಿಸಲಿದ್ದಾರೆ ಸೊಸೆ ಮತ್ತು ಮಾವನ ಮಧ್ಯೆ ಸ್ಪರ್ಧೆಯಿಂದಾಗಿ ಬಳ್ಳಾರಿ ಅಖಾಡ ಎಲ್ಲರ ಗಮನ ಸೆಳೆತಿದೆ ಇಬ್ಬರಲ್ಲಿ ಯಾರೇ ಗೆದ್ರು ಮತ್ತೊಬ್ಬರ ರಾಜಕೀಯ ಜೀವನಕ್ಕೆ ಪೆಟ್ಟು ಬೀಳೋದಂತೂ ಪಕ್ಕ ಎನ್ನಲಾಗ್ತಿದೆ ಸಂತೋಷ ಆಗುತ್ತೆ ನನಗೆ ಅವರು ಬಂದು ಕಾಂಟೆಸ್ಟ್ ಮಾಡಿದ್ರೆ ಎಷ್ಟು ಒಳ್ಳೆದು ಹೇಳಿ ಸೊಸೆ ಮತ್ತು ಭಾವನ ಮಧ್ಯದಲ್ಲಿ ರಸವತ್ರವಾದಂತ ಒಂದು ಇದಾಗುತ್ತೆ ಪಾರ್ಟಿ ಕರೆದರೂ ನಾನು ಬರಲ್ಲ ಅಂತ ಹೇಳಿದೆ ಹಾಗಾಗಿ ಆ ಒಂದು ಸಿಟ್ಟನ್ನ ಇಲ್ಲಿ ಅವರನ್ನ ನಿಂದಿಸ್ತಾ ಇದ್ದಾರೆ ಶ್ರೀರಾಮುಲುಗೆ ಸೋಲಿನ ರುಚಿ ತೋರಿಸುತ್ತಾರ ನಾಗೇಂದ್ರ ಮತ್ತೊಂದು ಕಡೆ ಕಳೆದ ಬಾರಿ ಬಳ್ಳಾರಿ ಬಿಟ್ಟು ಬಾದಾಮಿ ಹಾಗೂ ಮೊಳಕಾಲ್ಮೂರಿನಿಂದ ಸ್ಪರ್ಧಿಸಿದ ಶ್ರೀರಾಮುಲು ಈ ಬಾರಿ ತವರು ಜಿಲ್ಲೆಗೆ ವಾಪಸ್ಸಾಗ್ತಿದ್ದಾರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ರಾಮುಲು ಸ್ಪರ್ಧಿಸುತ್ತಿದ್ದು ಹಾಲಿ ಶಾಸಕ ನಾಗೇಂದ್ರರ ಪ್ರಬಲ ಸ್ಪರ್ಧೆ ಎದುರಾಗಬೇಕಿದೆ ಶ್ರೀರಾಮನ ಎಂಟ್ರಿಯಿಂದ ಅಖಾಡ ಮತ್ತಷ್ಟು ರಂಗೇರಿದ್ದು ರಾಮುಲು ಹಾಗೂ ನಾಗೇಂದ್ರ ಇಬ್ಬರಲ್ಲಿ ಯಾರೇ ಸೋತರೂ ರಾಜಕೀಯವಾಗಿ ಭಾರಿ ಹೊಡೆತ ಬೀಳಲಿದೆ ಹೀಗಾಗಿ ಇಬ್ಬರಿಗೂ ಗೆಲುವು ಅನಿವಾರ್ಯ ನನ್ನ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ನನ್ನ ಈ ಭಾಗದ ಜನರು 5 ಬಾರಿ ಆಯ್ಕೆಯನ್ನು ಮಾಡಿದ್ದಾರೆ ಐದು ಬಾರಿ ಆಯ್ಕೆಯನ್ನು ಮಾಡಿದಂತ ಅಂತ ಲೋಕಸಭಾ ಸದಸ್ಯನಾಗಿದ್ರೆ ನಾನು ಆಯ್ಕೆ ಮಾಡಂತ ಕೆಲಸ ಮಾಡಿದೆ ಹಂಗಾಗಿ ಇವತ್ತು ನಾನು ಇಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನಂತ ಒಂದು ಅಂತಿಮವಾದಂತ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ ಒಟ್ಟಾರೆ ಅಸೆಂಬ್ಲಿ ಎಲೆಕ್ಷನ್ ಸನಿಹವಾಗ್ತಿದ್ದಂತೆ ಬಳ್ಳಾರಿಯಲ್ಲಿ ಚುನಾವಣೆ ಕಾವು ಏರತೊಡಗಿತ್ತು ಈ ಬಾರಿ ಗಣಿನಾಡಲ್ಲಿ ಯಾರು ಧೂಳೆಬ್ಬಿಸಲಿದ್ದಾರೆ ಯಾರಿಗೆ ಯಾರು ಮಣ್ಣು ಮುಕ್ಕಿಸಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮೆರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ ವಿಸ್ತಾರ ನ್ಯೂಸ್ ಬಳ್ಳಾರಿ ವಿಸ್ತಾರ ನ್ಯೂಸ್ ನಿಖರ ಜನಪರ